ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದು, ಹಂಗೆ ತಿಂಡಿ ತಿನ್ಬೇಕು ಅಂತೇಳಿ ನಮ್ಮ ಈ ಭಾಗದ ಬಿಜೆಪಿ ಮುಖಂಡರು ಮನೆಗೆ ತಿಂಡಿ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಹೋಗುವಂತ ಮಾರ್ಗದಲ್ಲಿ ತಿಂಡಿ ಕರೆದಿದ್ದು ಆ ಒಂದು ಕಾರಣಕ್ಕೆ ಬಂದಿದ್ದು. ಬಟ್ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು, ಬೇರೆ ವಿಶೇಷ ಏನೂ ಇಲ್ಲ. ಕೋಲಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಘೋಷಣೆ ಆಗಿದೆ ಸೀಟು ವರುಣ ಕ್ಷೇತ್ರಕ್ಕೆ. ಇವತ್ತು ಮೋಸ್ಟ್ಲಿ ಕೋಲಾರಕ್ಕೂ ಕೂಡ ನಿನ್ನೆ ಸ್ಕ್ರೀನಿಂಗ್ ಕಮಿಟಿನಲ್ಲಿ ನಮಗೆ ಬಂದಿರೋ ಮೂಲಗಳ ಪ್ರಕಾರ ಕೋಲಾರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತೇಳಿ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ, ಕೋಲಾರ ಮತ್ತು ವರುಣ ಕ್ಷೇತ್ರದಲ್ಲಿ ಕಳೆದ 2018 ಚುನಾವಣೆ ಫಲಿತಾಂಶ ಏನಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಅದೇ ರೀತಿ ಕೋಲಾರದಲ್ಲೂ ಕೂಡ ಆಗುತ್ತೆ, ವರುಣ ಕ್ಷೇತ್ರದಲ್ಲೂ ಕೂಡ ಆಗುತ್ತೆ. ಯಾಕಂತೇಳಿದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸ ಈ ರಾಜ್ಯದಲ್ಲಿ ಈ ಸಮಾಜ ಏನೈತೆ ಕುರುಬ ಸಮಾಜವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಆ ಪಾಪದ ಕೂಡ ತುಂಬಿರೋದ್ರಿಂದ ಕೋಲಾರದಲ್ಲಿ 3ನೇ ಪ್ಲೇಸ್ ಆಗುತ್ತೆ. ವರುಣ ಕ್ಷೇತ್ರದಲ್ಲೂ ಕೂಡ ಪ್ರಬಲವಾದಂಥ ಆಕಾಂಕ್ಷೆಯನ್ನು ಅಭ್ಯರ್ಥಿಯನ್ನು ಪಕ್ಷ ಈಗಾಗಲೇ ಗುರುತಿಸೈತೆ. ಇನ್ನೊಂದು 2-3 ದಿವಸದಲ್ಲಿ ಅಭ್ಯರ್ಥಿ ಘೋಷಣೆ ಆಗುತ್ತೆ ವರುಣ ಕ್ಷೇತ್ರಕ್ಕೂ ಕೂಡ. ಹಾಗಾಗಿ ಸಿದ್ದರಾಮಯ್ಯನವರು ರಾಜ್ಯ ಪ್ರವಾಸ ಮಾಡೋದು ಬಿಟ್ಟು ಅವರು ಕೋಲಾರ ಮತ್ತು ವರುಣ ಕ್ಷೇತ್ರದಲ್ಲೇ ಅವರ ಚುನಾವಣಾ ಪ್ರಚಾರದಲ್ಲಿ ಮಗ್ನಾಗ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ಸಾರಿ ಸಿದ್ದರಾಮಯ್ಯನವರು ವಿಧಾನಸಭೆಗೆ ಹೋಗೋದಿಲ್ಲ. ಮಹಾನ್ ನಾಯಕರು ಸಿಎಂ ಆಗಿರೋರು ಆದ್ರೂ ಕೂಡ ಅವ್ರಿಗೆ ಕ್ಷೇತ್ರ ಸಿಗ್ತಾ ಇಲ್ಲ, ಕ್ಷೇತ್ರಕ್ಕೋಸ್ಕರ ಅಲ್ದಾಡಿದ್ರು ಸಿದ್ದರಾಮಯ್ಯವರು. ಏನಾಗಿದೆ ಸಿದ್ದರಾಮಯ್ಯನವರು ವಿಚಾರ, ಗುಂಡೂರಾವ್ ಇರ್ಬೋದು, ಮುಖ್ಯಮಂತ್ರಿಗಳಾದಂಥವರು ಕೆಂಗಲ್ ಹನುಮಂತ ಇರ್ಬೋದು, ಎಸ್ ಎಂ ಕೃಷ್ಣ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವ್ರು ಇರ್ಬೋದು, ಯಾರು ಕೂಡ ಕ್ಷೇತ್ರ ಬದಲಾವಣೆ ಮಾಡಲಿಲ್ಲ ಮುಖ್ಯಮಂತ್ರಿ ಆದಂಥವ್ರು. ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 2013 2018 120 ಸೀಟ್ ಬಂತು ಕಾಂಗ್ರೆಸ್, 120 ಸೀಟು. ಅದೇ 2018 ಚುನಾವಣೆ ನಡೆದಾಗ ಕಾಂಗ್ರೆಸ್ ಪರಿಸ್ಥಿತಿ 120 ಇರೋದು 130 140 ಆಗಬೇಕಾಗಿತ್ತು, ಬಿರೆ 80 ಬಂತು. ಅಂದರೆ ಸಿದ್ದರಾಮಯ್ಯನವ್ರ ಆಡಳಿತ ಆ ರೀತಿ ಇತ್ತು. ಈ ಅಕ್ಕಿ ಕೊಟ್ವಿ ನಾವು ಅನ್ನರಾಮಯ್ಯ ಅಂತ ಅದೆಲ್ಲ ಸುಳ್ಳು. 90% 29 ರೂಪಾಯಿ ಅಕ್ಕಿ ದುಡ್ಡು ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಇವರು ಕೇವಲ 3 ರೂಪಾಯಿ ಒಂದು ಗೋಣಿ ಚೀಲ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಸಿದ್ದರಾಮಯ್ಯ. ಜನರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ಆಗಲಿಲ್ಲ. ಅನ್ನ 1 ಕೆಜಿ ಅಕ್ಕಿ ಕೊಟ್ಟರು, 1 ಕೆಜಿ ಅಕ್ಕಿ ಕೊಟ್ಟಿದ್ದ ದುಡ್ಡು ಕೇಂದ್ರ ಸರ್ಕಾರದ್ದು, ನರೇಂದ್ರ ಮೋದಿಯವ್ರದ್ದು. ಹಾಗಾಗಿ ಯಾವ ಅವರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಗರಣಗಳಾಗಿದ್ರು ಕೂಡ ಬೀದಿಗೆ ಬರಲಿಲ್ಲ. ಯಾರು ಈ ಹಗರಣಗಳನ್ನು ತನಿಖೆ ಮಾಡಬೇಕು ಆ ತನಿಖೆ ಸಂಸ್ಥೆಯನ್ನೇ ಮುಚ್ಚಾಕ್ಬಿಟ್ರು ಇವರು ಸಿದ್ದರಾಮಯ್ಯನವರು. ಈ ರಾಜ್ಯದಲ್ಲಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ಯಾರು ಇದ್ರೆ ಅದು ಸಿದ್ದರಾಮಯ್ಯನೇ.